ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ನಿಮಿತ್ತ ಎಲ್ಲಾ ಕಡೆ ಹರ್ಷದ ವಾತಾವರಣ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕ ಶ್ರೀರಾಮ ಸೀತೆ ಲಕ್ಷ್ಮಣ ಆಂಜನೇಯನ ಪಂಚಲೋಹದ ವಿಗ್ರಹದ ಪ್ರತಿಷ್ಠಾಪನೆ ನಡೆದಿದ್ದು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದ್ದಂತೆ ಇಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಲಾಗುತ್ತೆ ರಾಮ ಪಟ್ಟಾಭಿಷೇಕ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ ಎಲ್ಲ ರಾಮ ಭಕ್ತರಿಗೂ ಭೋಜನದ ವ್ಯವಸ್ಥೆಯ ಜೊತೆಗೆ ಸಿಹಿ ಸಹಿತ ರಾಮ ಭಕ್ತರಿಗೆ ಭರ್ಜರಿ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿ ಈ ವ್ಯವಸ್ಥೆಯನ್ನ ಮಾಡಿದ್ದು ಎಲ್ಲ ಭಕ್ತರಿಗೂ ಪ್ರಸಾದ ವಿನಿಯೋಗ ಇದೆ ಜೊತೆಗೆ ರಾಮ ಹಬ್ಬದ ಈ ಒಂದು ಸಂಭ್ರಮದಲ್ಲಿ ದೇವಸ್ಥಾನದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗುತ್ತೆ ಪಟ್ಟಾಭಿಷೇಕವನ್ನ ಮಾಡಲಾಗುತ್ತೆ ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯು ನಡೆದಿದ್ದು ಹೂವಿನಿಂದ ಇಡೀ ದೇವಸ್ಥಾನ ಸಿಂಗಾರಗೊಂಡಿರುವ ದೃಶ್ಯಗಳನ್ನು ಕೂಡ ನಾವೀಗಾಗಲೇ ಈಗಾಗಲೇ ಗಮನಿಸ್ತಾ ಇದ್ದೀವಿ ವೆಂಕಟರಮಣ ದೇವಸ್ಥಾನದ ದೃಶ್ಯಾವಳಿಗಳು ಹಾಗಾದ್ರೆ ವೆಂಕಟರಮಣ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳು ನಡೆದಿದೆ ನಾಳಿನ ರಾಮ ಪಟ್ಟಾಭಿಷೇಕಕ್ಕೆ ಏನೆಲ್ಲ ಸಿದ್ಧತೆಗಳು ನಡೆಸಲಾಗಿದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ಕಿಶನ್ ಈಗ ಅಲ್ಲಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬಹುಕೋಟಿ ಭಾರತೀಯರ ಕನಸು ನನಸಾಗ್ತಾ ಇದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭಗೊಂಡಿದೆ ನಮ್ಮ ರಾಜ್ಯ ಸೇರಿದಂತೆ ಕಡಲನಗರಿ ಮಂಗಳೂರಲ್ಲಿ ಕೂಡ ಸಾಕಷ್ಟು ತಯಾರಿಗಳು ಆಗ್ತಾ ಇದೆ ಅಂತಿಮ ಹಂತದ ಸಿದ್ಧತೆಗಳು ಆಗ್ತಾ ಇದೆ ರಾಮ ತಾರಕ ಜಪದೊಂದಿಗೆ ನಾಳೆ ಮಧ್ಯಾಹ್ನ ಬಂದಂಥ ಎಲ್ಲ ರಾಮ ಭಕ್ತರಿಗೆ ಅನ್ನ ಸಂತರ್ಪಣೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಾಗಿದೆ ನಾವೀಗ ವೆಂಕಟರಮಣ ದೇವಸ್ಥಾನದ ದೇವಿನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನಾಳೆ ಇಲ್ಲಿ ವಿಶೇಷವಾಗಿ ಶ್ರೀರಾಮನ ಪಟ್ಟಾಭಿಷೇಕ ಕಾರ್ಯಕ್ರಮ ಕೂಡ ನಡೆಯುತ್ತೆ ಶ್ರೀರಾಮ ಮಂದಿರ ಶ್ರೀರಾಮ ಪಟ್ಟಾಭಿಷೇಕ ಅದೆಲ್ಲರೂ ಕೂಡ ಕೋಟ್ಯಾಂತರ ಭಾರತೀಯರ ಕನಸಿನ ಮಾತಾಗಿತ್ತು ಶ್ರೀರಾಮ ಮಂದಿರವನ್ನು ಕಟ್ಟೋದು ಕೂಡ ಕ ಕೋಟ್ಯಾಂತರ ಭಾರತೀಯರ ಕನಸಿನ ಮಾತಾಗಿತ್ತು ಆದರೆ ಇವತ್ತು ಎಲ್ಲ ಭಾರತೀಯರ ಕನಸು ನನಸಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳು ಕೂಡ ಆಗ್ತಾ ಇದೆ ನಾಳೆ ಇಡೀ ದಿನ ರಾಮನಾಮ ಜಪದೊಂದಿಗೆ ಸಹಸ್ರಾರು ಭಕ್ತರು ಶ್ರೀರಾಮನ ಜಪವನ್ನು ಮಾಡ್ತಾರೆ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರದ ನಿರ್ಮಾಣದ ಕ್ಷಣವನ್ನು ಕಣ್ತುಂಬಿಕೊಳ್ಳೋಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ನಾಳೆ ಇದೇ ವೇದಿಕೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಆಗುತ್ತೆ ಒಂದು ಕಡೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಆದರೆ ಇನ್ನೊಂದು ಕಡೆ ಈ ವೆಂಕಟರಮಣ ದೇವಸ್ಥಾನದಲ್ಲಿ ನಾಳೆ ಶ್ರೀರಾಮನ ಪಟ್ಟಾಭಿಷೇಕ ಕೂಡ ಆಗುತ್ತೆ ಹಾಗಾಗಿ ಇಡೀ ದೇವಸ್ಥಾನವನ್ನು ಹೂವಿನಿಂದ ಅಲಂಕಾರ ಮಾಡಲಾಗುತ್ತೆ ಇದೇ ರೀತಿಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ದೇವಸ್ಥಾನ ಆಗಿರ್ಬೋದು ಮಂದಿರಗಳಾಗಿರ್ಬೋದು ಎಲ್ಲ ಕಡೆ ಶ್ರೀರಾಮನ ಭವ್ಯವಾದ ಮಂದಿರದ ಉದ್ಘಾಟನೆಯ ಪ್ರಯುಕ್ತವಾಗಿ ನಮ್ಮ ಊರು ಊರುಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಶ್ರೀರಾಮ ಮಂದಿರದ ಈ ಪುಣ್ಯಕ್ಷಣವನ್ನ ಅನುಭವಿಸೋಕೆ ಭಕ್ತರು ಕೂಡ ತಯಾರಾಗಿರುವಂಥದ್ದು ನಾವೀಗ ಈ ದೇವಸ್ಥಾನದ ಪ್ರಮುಖರ ಜೊತೆ ಮಾತಾಡ್ತೀನಿ ಪ್ರಮುಖವಾಗಿ ವಿಶೇಷವಾಗಿ ಇಲ್ಲಿ ಪ್ರಪ್ರಥಮ ಬಾರಿಗೆ ರಾಮ ಲಕ್ಷ್ಮಣ ಸೀತೆ ಮತ್ತು ಹನುಮಂತನ ಪಂಚಲೋಹದ ವಿಗ್ರಹವು ನಾಳೆ ಪ್ರತಿಷ್ಠೆ ಆಗ್ತದೆ ಪ್ರಪ್ರಥಮ ಬಾರಿಗೆ ಪ್ರಥಮ ಪೂಜೆ ನಾಳೆ ಶ್ರೀರಾಮನ ಪಟ್ಟಾಭಿಷೇಕದ ಇದರ ಭಾಗವಾಗಿ ನಾಳೆ ಅದು ಪ್ರಥಮವಾಗಿ ನಾಳೆ ಸಾರ್ವಜನಿಕರೇ ದರ್ಶನ ಆಗ್ತದೆ ಹಾಗಾಗಿ ಪ್ರಥಮ ಹಂತದ ನಾಳೆ ಪಟ್ಟಾಭಿಷೇಕ ಆ ವಿಗ್ರಹಕ್ಕೆ ಭಾಗ್ಯ ಸಿಗ್ತದೆ ಹಾಗಾಗಿ ನಾಳೆ ಒಂದು ಒಳ್ಳೆಯ ಶುಭ ದಿನದಲ್ಲಿ ನಮ್ಮ ಕಾರ್ಯಕ್ರಮ ಮತ್ತು ದೇಶಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮಲ್ಲಿ ಒಂದು ವಿನಂತಿಸುತ್ತೇವೆ ನಾವು ಇದು ಈ ಈ ರೀತಿಯಾಗಿ ಇಡೀ ಜಿಲ್ಲೆಯಲ್ಲಿ ನಾಳೆ ಸಂಪೂರ್ಣವಾಗಿ ರಾಮನಾಮ ಜಪದೊಂದಿಗೆ ರಾಮನಿಗೆ ಸಂಬಂಧಪಟ್ಟಂತಹ ವಿಶೇಷ ಕಾರ್ಯಕ್ರಮಗಳೊಂದಿಗೆ ರಾಮ ಮಂದಿರದ ಈ ಭವ್ಯ ಉದ್ಘಾಟನೆಯ ದಿನವನ್ನ ಶಾಶ್ವತವಾಗಿ ನೆನಪಿಸೋಕೆ ಹಲವು ಕಾರ್ಯಕ್ರಮಗಳು ಆಗ್ತಾ ಇದೆ ಇದೇ ರೀತಿಯಾಗಿ ಜಿಲ್ಲೆಯ ಹಲವು ಭಾಗದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ರಾಮನಾಮ ಜಪ ರಾಮ ತಾರಕ ಮಂತ್ರ ಜೊತೆಗೆ ಶ್ರೀರಾಮ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆಗೊಳ್ತಾ ಇದೆ ಅನಂತರವಾಗಿ ಸಾವಿರಾರು ಭಾರತೀಯರು ಕೋಟ್ಯಾಂತರ ಭಾರತೀಯರು ಮುಂದಿನಿಂದ ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನ ಮಾಡ್ತಾರೆ ಇದಕ್ಕಾಗಿ ಸಾವಿರಾರು ಜನ ಈಗಾಗಲೇ ಕಾತುರದಿಂದ ಕಾಯ್ತಾ ಇರುವಂತ ುದು ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ನಾಳೆ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ರಾಮತಾರಕ ಯಜ್ಞಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ದೇವಸ್ಥಾನದ ಹೊರಾಂಗಣದಲ್ಲಿ ನಡೆಯಲಿದೆ ರಾಮತಾರಕ ಯಜ್ಞ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗುವ ನಿರೀಕ್ಷೆ ಇದೆ ಒಂದು ಲಕ್ಷ ರಾಮತಾರಕ ಯಂತ್ರ ಪಠಣ ಮಂತ್ರವನ್ನು ಪಠಣ ಮಾಡಲಾಗುತ್ತೆ ದೇವಸ್ಥಾನದ ಹೊರಾಂಗಣದಲ್ಲಿರುವಂತಹ ಶಾರದಾ ಮಂದಿರದಲ್ಲಿ ರಾಮ ಭಜನೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ ದಿನಪೂರ್ತಿ ರಾಮ ಭಜನೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಈಗಾಗಲೇ ನೀವು ಗಮನಿಸ್ತಾ ಇರುವುದು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಿದ್ಧತೆಗಳು ಆಗಿರೋದು ರಾಮನಾಮ ಜಪ ರಾಮ ಭಜನೆಯನ್ನ ಮಾಡಲಾಗುತ್ತೆ ಅದೇ ರೀತಿಯಾಗಿ ರಾಮತಾರಕ ಮಂತ್ರ ಪಠಣವನ್ನು ಕೂಡ ಮಾಡಲಾಗುತ್ತೆ ರಾಮತಾರಕ ಯಜ್ಞವನ್ನು ನಡೆಸಲಾಗುತ್ತೆ ಹೀಗಾಗಿ ಏನೇನು ಸಿದ್ಧತೆಗಳು ಬೇಕೋ ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯು ಕೂಡ ಈಗ ದೇವಸ್ಥಾನದಲ್ಲಿ ನಡೆದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಅಯೋಧ್ಯೆಯಲ್ಲಿ ರಾಮ ಹಬ್ಬದ ಸಂಭ್ರಮ ಅಲ್ಲಿ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ರಾಮ ಹಬ್ಬದ ಸಂಭ್ರಮ ಬಹಳ ಜೋರಾಗಿ ಸಾಗಿದೆ ಅವರ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿಯಾಗಿ ನಾಳಿನ ಒಂದು ಅಯೋಧ್ಯೆಯಲ್ಲಿ ನಡೀತಾ ಇರುವಂತಹ ರಾಮ ಮಂದಿರದ ಲೋಕಾರ್ಪಣೆ ಮತ್ತು ಪ್ರಾಣ ಪ್ರತಿಷ್ಠಾಪನೆಗೆ ಇಲ್ಲೇ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕಿಶನ್ ಶೆಟ್ಟಿ ಒಂದ್ ಕಡೆ ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ ಅಲ್ಲಿ ಬಾಲರಾಮ್ನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋದು ಇಡೀ ಒಂದು ದೇಶದಾದ್ಯಂತ ಆ ಸಂಭ್ರಮ ಮನೆ ಮಾಡಿದೆ ಹಾಗೇನೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆದರೆ ಇಡೀ ರಾಜ್ಯದಾದ್ಯಂತ ಕೂಡ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ದಕ್ಷಿಣ ಕನ್ನಡದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಎಲ್ಲೆಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ನವಿತಾ ನಾಳೆ ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಭಜನಾ ಮಂದಿರ ಆಗಿರ್ಬೋದು ದೇವಸ್ಥಾನಗಳಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಮಂಗಳೂರು ನಗರ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಈ ರೀತಿಯ ಇಡೀ ದಿನದ ಕಾರ್ಯಕ್ರಮ ಇರುತ್ತೆ ಮಂಗಳೂರು ನಗರದಲ್ಲಿ ಸುಮಾರು ನೂರ ತೊಂಬತ್ತಾರು ಕಡೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಸುಮಾರು ಎಂಟುನೂರು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಮತ್ತು ನಾಳೆ ಇಡೀ ದಿನ ಇಡೀ ಜಿಲ್ಲೆಯಲ್ಲಿ ಮದ್ಯ ಮಾರಾಟವನ್ನ ನಿಷೇಧ ಮಾಡಿ ಜಿಲ್ಲಾಧಿಕಾರಿಗಳು ಮುಲ್ಲೈ ಮುಗಲೈನವರು ಆದೇಶವನ್ನು ಹೊಡೆಸಿದ್ದಾರೆ ಆ ಕಡೆ ಪೊಲೀಸ್ ನಿಯಮಗಳಾದ್ರೆ ಇನ್ನೊಂದು ಕಡೆ ಸಂಪೂರ್ಣವಾಗಿ ಇಡೀ ಮಂಗಳೂರು ನಗರ ಕೇಸರಿಮಯ ಆಗಿದೆ ಶ್ರೀರಾಮನ ಧ್ವಜ ಶ್ರೀರಾಮನ ಬಂಟಿಂಗ್ಸ್ ನಿಂದ ಇಡೀ ನಗರವನ್ನ ಅಲಂಕಾರ ಮಾಡಲಾಗಿದೆ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಪ್ರಭು ಶ್ರೀರಾಮಚಂದ್ರನ ಭವ್ಯ ಕಟೌಟನ್ನು ಅನ್ನ ಈ ಮಾದರಿಯಲ್ಲಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಮತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಬ್ಯಾನರ್ಗಳನ್ನು ಕೂಡ ಅಳವಡಿಸಲಾಗಿದೆ ಇನ್ನು ಎಲ್ಲ ರಸ್ತೆಗಳಲ್ಲಿ ಪ್ರಮುಖವಾಗಿ ಹೆದ್ದಾರಿಯಾಗಿರ್ಬೋದು ರಾಜ್ಯ ಹೆದ್ದಾರಿಗಳಲ್ಲಿ ಈ ರೀತಿಯಾಗಿ ಕೇಸರ್ ಬಂಟ್ ಬಂಟಿಕ್ಸ್ಗಳನ್ನು ಕೂಡ ಹಾಕಲಾಗಿರುವಂಥದ್ದು ಯಾಕೆಂದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಹಿನ್ನೆಲೆಯಲ್ಲಿ ಈ ರೀತಿಯ ದೊಡ್ಡವಾದ ಕಾರ್ಯಕ್ರಮವನ್ನು ಮಾಡಲಾಗಿರುವಂಥದ್ದು ಮತ್ತು ಪ್ರಮುಖವಾಗಿ ಹಿಂದೂ ಸಂಘಟನೆಗಳು ಮತ್ತು ಬಿ ಜೆ ಪಿ ಈ ಕೆಲವು ಕಾ ಧಾರ್ಮಿಕ ಕಾರ್ಯಕ್ರಮಗಳ ನೇತೃತ್ವ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಆಯಾ ಕ್ಷೇತ್ರದ ರಸ್ತೆಗಳು ಈ ರೀತಿ ಕೇಸರಿ ಬಂಟಿಕ್ಸಿಂದ ಕೇಸರಿ ಪತಾಕೆಗಳಿಂದ ಅಲಂಕೃತಗೊಂಡಿರುವಂಥದ್ದು ಪ್ರಮುಖವಾಗಿ ಮಂಗಳೂರಿನ ನಗರದ ಹಲವು ಭಾಗದಲ್ಲಿ ಈ ರೀತಿಯ ಅಲಂಕಾರವನ್ನು ಮಾಡಲಾಗಿದೆ ಮಂಗಳೂರು ಸೇರಿದಂತೆ ಕರಾವಳಿಯ ಹಲವು ಭಜನಾ ಮಂದಿರಗಳು ಕೂಡ ಈ ರೀತಿ ಬಂಟಿಂಗ್ಸ್ಗಳಿಂದ ಧ್ವಜಗಳಿಂದ ಕೂಡ ತುಂಬಿ ಹೋಗಿರುವಂಥದ್ದು ಪ್ರಮುಖವಾಗಿ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಕಲ್ಲೇಗದ ಈ ಪ್ರಮುಖ ರಸ್ತೆಯನ್ನು ಕೂಡ ಗಮನಿಸ್ತಾ ಇದ್ದೀವಿ ಇನ್ನು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಲವು ಮಂದಿ ಸಾಧು ಸಂತರಾಗಿರ್ಬೋದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಾಗಿರ್ಬೋದು ಬೇರೆ ಬೇರೆ ಅವರು ಈಗಾಗಲೇ ಅಯೋಧ್ಯ ಪ್ರಯಾಣವನ್ನು ಬೆಳೆಸಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮತ್ತು ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ ಕೂಡ ಈಗಾಗಲೇ ವಿಶೇಷ ವಿಮಾನದಲ್ಲಿ ಅಯೋಧ್ಯೆಗೆ ಪ್ರಯಾಣವನ್ನು ಬೆಳೆಸಿರುವಂಥದ್ದು ಇನ್ನು ಸಾಧು ಸಂತರ ಆ ಪೈಕಿಯಲ್ಲಿ ನೋಡಬೇಕಾದ್ರೆ ಮಠದ ಶ್ರೀಗಳಾಗಿರ್ಬೋದು ಪೇಜಾವರ್ ಶ್ರೀಗಳಾಗಿರ್ಬೋದು ಬೇರೆಲ್ಲ ಶ್ರೀಗಳು ಕಳೆದ ಎರಡು ದಿನಗಳ ಹಿಂದೆಯೇ ಅಯೋಧ್ಯೆಯತ್ತ ಪ್ರಯಾಣ ಬೆಳೆಸಿ ಈಗ ಸದ್ಯಕ್ಕೆ ಅಯೋಧ್ಯೆಯಲ್ಲಿರುವಂಥದ್ದು ಆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಮತ್ತು ಆ ಶ್ರೀರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು ಪ್ರಮುಖವಾಗಿ ರಾಮ ನಾಮ ಜಪದೊಂದಿಗೆ ರಾಮ ತಾರಕ ಮಂತ್ರವನ್ನು ಕಳೆದ ನಲವತ್ತೆಂಟು ಗಂಟೆಗಳಿಂದ ಬೇರೆ ಬೇರೆ ಭಜನಾ ಮಂದಿರಗಳಲ್ಲಿ ಹಾಡಲಾಗ್ತಾ ಇದೆ ಮತ್ತು ವಿವಿಧ ತಂಡಗಳು ಕೂಡ ಇದನ್ನು ಅನುಸರಿಸಿರುವಂಥದ್ದು ಮತ್ತು ಮಂತ್ರಾಕ್ಷತೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆ ಮಂತ್ರಾಕ್ಷತೆಯನ್ನು ಊಟ ಮಾಡಿ ಅಥವಾ ಸಿಹಿಯನ್ನ ಮಾಡಿ ಸಾರ್ವಜನಿಕರಿಗೆ ಹಂಚುವಂತ ಕೆಲಸಗಳು ಕೂಡ ಆಗ್ತಾ ಇದೆ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ನಾಳೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಇರುವಂತದ್ದು ಹಾಗಾಗಿ ಹಿಂದುತ್ವದ ಭದ್ರಕೋಟೆ ಕೇಸರಿಯ ನಾಡು ಅಂತ ಕರೆಸಿಕೊಂಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಯೋಧ್ಯೆಯ ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರಗು ತುಂಬಲಾಗ್ತಾ ಇದೆ ನವಿತಾ ಕಿಶನ್ ಡೀಟೇಲ್ಸ್ಗೆ